अत्यंत नव्य वेदिके मेले हंचीन इल्लोंदु स्पोर्ट्स कांप्लेक्स शुरुवायितु अदू कूड़ा कल्लाकुंत केस तालूक पंचायतियल्लि आटे हेगबेकंत अर्जिगळन्न कोडुವಂತ केसवन्न नम्म केल अधिकारिगळु माड्ता इद्दारे ಈ ರೀತಿಯಾದ ಅಭಿವೃದ್ಧಿ ಕೆಲಸ ಹೇಗೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ದಯಮಾಡಿ ಯಾರು ಕೂಡ ಹಗುರ ತೆಗೆದುಕೊಳ್ಳೋ ಹೋಗಂತ ಅವಶ್ಯಕತೆ ಇಲ್ಲ ಎಲ್ಲದೂ ಕೂಡ ಗಮನಿಸ್ತಾ ಇರ್ತೀವಿ ಒಂದು ಸತಿ ಒಳ್ಳೆ ಮಾತು ಹೇಳ್ತೀವಿ ಎರಡನೇ ಸತಿ ಹೇಳ್ತೀವಿ ಇಲ್ಲ ಅಂದ್ರೆ ನಿಮ್ಮ ಊರಿಗೆ ಹೋಗ್ರಮ್ಮ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಬೇಕಾಗುತ್ತೆ ಹಾಗಾಗಿ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ ಇವತ್ತು ನಿಮ್ಮ ರಾಘಣ್ಣ ಎಂಪಿ ಇರಬಹುದು ನಾಳೆ ಇನ್ನೊಬ್ಬ ಬರಬಹುದು ಎಂಎಲ್ಎ ಸುಕುಮಾರಣ್ಣ ಇರಬಹುದು ನಾಳೆ ಇನ್ನೊಬ್ಬ ಸರ್ಕಾರ ಬರಬಹುದು ಯಾರು ಇದಕ್ಕೆ ಚುನಾಯಿತ ಪ್ರತಿನಿಧಿಗಳು ಸಪೋರ್ಟ್ ಮಾಡ್ತೀವಿ ನಮ್ಮಂತವರು ಯಾವುದೇ ಕಾರಣ ಕೂಡ ಇದಕ್ಕೆ ನೀವು ಗಮನವನ್ನ ಕೊಡದೆ ಇಂತ ಪುಣ್ಣದ ಕೆಲಸಕ್ಕೆ ದಯಮಾಡಿ ಅಭಿವೃದ್ಧಿ ಕಲ್ಲಾಕುವಂತ ಕೆಲವು ಜನ ಇದ್ದೇ ಇದ್ದಾರೆ ನಮ್ಮ ತಾಲೂಕು ಆಫೀಸಲ್ಲೂ ಕೂಡ ಕೆಲವು ಅಧಿಕಾರಿಗಳು ಸೇರಿಕೊಂಡಿದ್ದಾರೆ ನಾನು ಡಿಸಿ ಅವರ ಗಮನಕ್ಕೂ ಕೂಡ ತಂದಿದ್ದೀನಿ ಅಭಿವೃದ್ಧಿ ಕಾರ್ಯಕ್ಕೆ ಇಷ್ಟು ದಿನ ಮಾಡಲಿಲ್ಲ ಇವತ್ತು ದೇವರ ದಯೆಯಿಂದ ದುಡ್ಡು ಕೊಡುವಂತ ಸರ್ಕಾರ ಇವತ್ತು ಬಂದಿದೆ ಅದನ್ನ ತಂದು ಜನರಿಗೆ ಮುಟ್ಟಿಸುವಂತ ಕೆಲಸ ಈ ರೀತಿಯಂತ ಒಂದು ಕಟ್ಟಡ ಆಗಬೇಕು ಅಂದ್ರೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಒಂದು ಸರ್ಕಾರ ಬೇಕಾಗಿತ್ತು ಡಿಪಿಆರ್ ತಯಾರು ಮಾಡ್ಲಿಕ್ಕೆ ಇನ್ನೊಂದು ಸರ್ಕಾರ ಬರಬೇಕಾಗಿತ್ತು ಟೆಂಡರ್ ಕರೀಲಿಕ್ಕೆ ಇನ್ನೊಂದು ಸರ್ಕಾರ ಬರಬೇಕಾಗಿತ್ತು ಅದು ಫಿನಿಶಿಂಗ್ ಮಾಡ್ಲಿಕ್ಕೆ ಇನ್ನೊಂದು ಸರ್ಕಾರ ಬರಬೇಕಾಗಿತ್ತು ಈ ತರ ಒಂದು ಕಟ್ಟಡ ಕಟ್ಟಲಿಕ್ಕೆ ಹೆಚ್ಚು ಒಂದು 20 ವರ್ಷ ಬೇಕಾಗಿತ್ತು ಆದರೆ ಒಂದೇ ಸರ್ಕಾರದ ಅವಧಿಯಲ್ಲಿ ನಮ್ಮ ಬಿಜೆಪಿ ಸರ್ಕಾರದ ನೇತೃತ್ವದಲ್ಲಿ ಸುಕುಮಾರ್ ಶೆಟ್ಟರ್ ಅವರ ಸಹಕಾರ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಹೊಸದಾಗಿ ತಾಲೂಕಾಗಿ ಘೋಷಣೆಯನ್ನು ಮಾಡಾದ ಮೇಲೆ ನಮ್ಮ ಬೈಂದೂರನ್ನ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯಾಗಿ ಅಪ್ಗ್ರೇಡ್ ಮಾಡಾದ ಮೇಲೆ ತಾಲೂಕು ಕೇಂದ್ರ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಆಗಬಾರದು ಅದಕ್ಕೆ ಬೇಕಾದಂತ ಎಲ್ಲ ರೀತಿಯಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಸನ್ಮಾನಶುದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಗೌರವಯುತ ಮುಖ್ಯಮಂತ್ರಿಗಳಂತ ಸನ್ಮಾನಶುದ ಬೊಮ್ಮಾಯಿಜಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಕಟ್ಟಡದ ಶಂಕುಸ್ಥಾಪನೆ ಆಗಿದೆ ಅದೇ ರೀತಿ ಉದ್ಘಾಟನೆನೂ ಕೂಡ ಆಗಿದೆ ಇದಕ್ಕೆ ಶ್ರಮಪಟ್ಟಂತ ನಮ್ಮ ಗೌರವಂತ ಶಾಸಕರಿಗೆ ಸುಕುಮಾರ್ ಶೆಟ್ಟರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು ವಿಧಾನಸಭೆಯ ಮುಖ್ಯ ಬಾಗಿಲಿನ ಮೇಲ್ಗಡೆಗೆ ಕಾಯಕವೇ ಕೈಲಾಸ ಬಸವಣ್ಣನವರು ಹೇಳಿದಂಥ ಕರ್ತವ್ಯನೇ ಒಂದು ದೇವರ ಕೆಲಸ ಅಂಥೇಳಿ ಅದರಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿದ್ದಾರೆ ಗೌರವಾನ್ವಿತ ರಕ್ಷಣಾಧಿಕಾರಿಗಳಿದ್ದಾರೆ ಇತರೆ ಇಲಾಖೆಗಳ ಆಡಳಿತ ವರ್ಗದ ಬಂಧುಗಳಿದ್ದಾರೆ ಯೋಗಾಯೋಗ ಆ ಕೊಲ್ಲೂರು ಮೂಕಾಂಬಿಕೆ ಆಶೀರ್ವಾದ ಡಬಲ್ ಇಂಜಿನ್ ಸರ್ಕಾರ ನಿಮ್ಮ ರಾಘಣ್ಣ ಎಂಪಿ ಆಗಿ ನಮ್ಮ ಶಾಸಕರಾದಂಥ ಸುಕುಮಾರ್ ಶೆಟ್ಟರು ಸಹಕಾರ ಇವತ್ತು ನೂರಾರು ಯೋಜನೆಗಳನ್ನು ನಮ್ಮ ಬೈಂದೂರು ಕ್ಷೇತ್ರಕ್ಕೆ ತರುವಂಥ ಕೆಲಸಗಳನ್ನು ಪ್ರಾಮಾಣಿಕವಾಗಿ ನಾವೆಲ್ಲ ಸೇರಿ ಮಾಡಿದ್ದೀವಿ ವಿಶೇಷವಾಗಿ ತಾವೇ ಯೋಚನೆ ಮಾಡಿ ನದಿ ಹರಿತಾ ಇದೆ ಸಮುದ್ರ ಮತ್ತು ನದಿಯ ನೀರು ಮಿಕ್ಸ್ ಆಗಿ ಉಪ್ಪು ನೀರು ಜನರಿಗೆ ಬಾವಿ ತೆಗೆದರೆ ಬರೀ ಉಪ್ಪು ನೀರು ಸಿಗ್ತಾ ಇತ್ತು ಹಾಗಾಗಿ ಸ್ವಾತಂತ್ರ್ಯ ಬಂದು 75 ವರ್ಷ ಇಡೀ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಒಟ್ಟು 3.25 ಲಕ್ಷ ಮನೆಗಳಿದೆ ಉಡುಪಿ ಜಿಲ್ಲೆಯಲ್ಲಿ ಅದೇ ರೀತಿ ಬೈಂದೂರು ಕೂಡ ಸೇರಿಕೊಂಡು ಸ್ವಾತಂತ್ರ್ಯ ಬಂದು 75 ವರ್ಷ ಹತ್ತತ್ರ 85 ರಿಂದ 80 ಸಾವಿರ ಮನೆಗಳಿಗೆ ನೀರು ಕೊಡುವಂಥ ಕೆಲಸವನ್ನು ಹಿಂದಿನ ಸರ್ಕಾರಗಳು ಮಾಡಿದೆ ಅರೆ ಮೋದಿಜಿಯವರ ಸರ್ಕಾರ ನಿಮ್ಮ ಬೊಮ್ಮಾಯಿಜಿ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡಗಳ ಒಂದು ನೇತೃತ್ವದಲ್ಲಿ ಒಂದೇ ವರ್ಷದಲ್ಲಿ ಇತರೆ 3 ಲಕ್ಷ ಮನೆಗಳಿಗೆ ನೀರು ಕೊಡುವಂಥ ಪುಣ್ಯದ ಕೆಲಸ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ವಾತಂತ್ರ್ಯ ಬಂದು ಇವತ್ತಿನ ಕೊಟ್ಟಿದ್ದು 75,000 ಮನೆ ಇವತ್ತು ನಮ್ಮ ಸರ್ಕಾರ 3 ಲಕ್ಷ ಮನೆಗಳಿಗೆ ನೀರು ಕೊಡುವಂಥ ಕೆಲಸ ಅದೇ ರೀತಿ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ನಬಾರ್ಡು ಮತ್ತು ಜಲಜೀವನ್ ಮಿಷನ್ದಿಂದ 785 ಕೋಟಿ ವೆಚ್ಚವನ್ನು ಮಾಡಿ ವರಾಹಿ ನದಿಯಿಂದ 43 ಗ್ರಾಮ ಪಂಚಾಯತಿಗಳಿಗೆ ನಮ್ಮ ಬೈಂದೂರು ಪಟ್ಟಣ ಪಂಚಾಯತಿನೂ ಕೂಡ ಸೇರಿ ಇವತ್ತು ಸಿಹಿ ನೀರನ್ನು ಪ್ರತಿ ಮನೆಗೂ ಕೂಡ ಕೊಡಲೇಬೇಕು ಅಂತೇಳಿ ಇವತ್ತು ಟೆಂಡರ್ ಆಗಿ ಮುಖ್ಯಮಂತ್ರಿಗಳಿಂದ ಶಂಕುಸ್ಥಾಪನೆ ಮಾಡಿಸಿ ಈಗಾಗಲೇ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಶುರು ಮಾಡಿಸಿರೋದು ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಇವತ್ತು ಮೀನುಗಾರರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ವಾಸ ಮಾಡ್ತಾರೆ ಬಂದರುಗಳ ನಿರ್ಮಾಣ ಆಗಬೇಕು ಆ ದೃಷ್ಟಿಯಿಂದ ನಮ್ಮ 507 ಕೋಟಿ ವೆಚ್ಚನ ಮಾಡಿ ನಮ್ಮ ಗಂಗೊಳ್ಳಿ ಕೊಡೋರಿ ಮರವಂತೆ ಮತ್ತು ಬೈಂದೂರು ಹಾರ್ಬರ್ ಮಲ್ಟಿಪರ್ಪಸ್ ಹಾರ್ಬರ್ ಏನಾಗ್ತಾ ಇದೆ ಯಾರು ಕೂಡ ತಪ್ಪು ತಿಳ್ಕೊಳೋದು ಬೇಡ ಅಭಿವೃದ್ಧಿ ಕಲ್ಲಾಕುವಂಥ ಕೆಲವು ಜನ ಇದ್ದೇ ಇದ್ದಾರೆ ನಮ್ಮ ತಾಲೂಕು ಆಫೀಸಲ್ಲಿ ಕೂಡ ಕೆಲವು ಅಧಿಕಾರಿಗಳು ಸೇರಿಕೊಂಡಿದ್ದಾರೆ ನಾನು ಡಿಸಿ ಅವರ ಗಮನಕ್ಕೂ ಕೂಡ ತಂದಿದ್ದೀನಿ ಅಭಿವೃದ್ಧಿ ಕಾರ್ಯಕ್ಕೆ ಇಷ್ಟು ದಿನ ಮಾಡಲಿಲ್ಲ ಇವತ್ತು ದೇವರ ದಯೆಯಿಂದ ದುಡ್ಡು ಕೊಡುವಂತ ಸರ್ಕಾರ ಇವತ್ತು ಬಂದಿದೆ ಅದನ್ನ ತಂದು ಜನರಿಗೆ ಮುಟ್ಟಿಸುವಂತ ಕೆಲಸ ಇಲ್ಲಿ ಯಾವುದೇ ಹೊಸ ಕೈಗಾರಿಕಾ ಉದ್ಯಮಗಳು ಇಲ್ಲಿ ಕೈಗಾರಿಕಾ ಕೇಂದ್ರಗಳು ಬರಲಿಲ್ಲ ಇವತ್ತು ಮಲ್ಟಿಪರ್ಪಸ್ ಹಾರ್ಬರ್ ಆದರೆ ಯಾವ ಪುಣ್ಯಾತ್ಮಂದು ಕೂಡ ಒಂದು ಗುಂಟೆ ಜಮೀನು ಕೂಡ ಮುಳುಗಡೆ ಆಗಲ್ಲ ಇದು ನೀರಿನಲ್ಲೇ ಅದಕ್ಕೆ ಬೇಕಾದಂತ ಸಂಬಂಧಪಟ್ಟಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಅಂತಾರಾಷ್ಟ್ರೀಯ ಕ್ರೂಸ್ಗಳು ಶಿಪ್ಗಳು ಅಲ್ಲಿ ನಿಲ್ಲಕಬೇಕಂತ ವ್ಯವಸ್ಥೆ ಆಗುತ್ತೆ ಮತ್ತೆ ಇಲ್ಲಿ ನಮ್ಮ ಮೀನುಗಾರರು ನೀವು ಹಿಡಿದಂತ ಮೀನುಗಳನ್ನು ಪ್ರಪಂಚಕ್ಕೆ ಹಂಚಲಿಕ್ಕೆ ಬೇಕಂತ ಒಂದು ಇಂಟರ್‌ನ್ಯಾಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ PPP ಮಾಡೆಲ್ ಅಲ್ಲಿ 250 ಕೋಟಿ ವೆಚ್ಚವನ್ನು ಮಾಡಿ ಆ ಒಂದು ಬೈಂದೂರು ಹಾರ್ಬರ್ ಅನ್ನು ಮಲ್ಟಿಪರ್ಪಸ್ ಹಾರ್ಬರ್ ಅನ್ನು ಡೆವಲಪ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಈ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಯಾರು ಈ ಅಭಿವೃದ್ಧಿ ವಿಚಾರದಲ್ಲಿ ಕಲ್ಲಾಕುವಂತ ಕೆಲಸ ಮಾಡ್ತಾನೆ ಯಾರು ಇದಕ್ಕೆ ಚುನಾಯಿತ ಪ್ರತಿನಿಧಿಗಳು ಸಪೋರ್ಟ್ ಮಾಡ್ತೀವಿ ನಮ್ಮಂತವರು ಯಾವುದೇ ಕಾರಣ ಕೂಡ ಇದಕ್ಕೆ ನೀವು ಗಮನವನ್ನು ಕೊಡದೆ ಇಂಥ ಪುಣ್ಯದ ಕೆಲಸಕ್ಕೆ ದಯಮಾಡಿ ಈಗಾಗಲೇ ಅತ್ಯಂತ ನೋವಿಂದ ಈ ವೇದಿಕೆ ಮೇಲೆ ಹಂಚ್ಕೊತಾ ಇದ್ದೀನಿ ಇಲ್ಲೊಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಶುರುವಾಯ್ತು ಇಲ್ಲಿ ಅದಕ್ಕೂ ಕೂಡ ಕಲ್ಲಾಕುವಂಥ ಕೆಲಸ ಅದಕ್ಕೆ ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಆಟೆ ಬೇಕಂತ ಅರ್ಜಿಗಳನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕೆಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ರೀತಿ ಅದರ ಅಭಿವೃದ್ಧಿ ಕೆಲಸ ಹೇಗೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ದಯಮಾಡಿ ಯಾರು ಕೂಡ ಹಗುರ ತೆಗೆದುಕೊಳ್ಳೋ ಹೋಗುವಂಥ ಅವಶ್ಯಕತೆ ಇಲ್ಲ ಎಲ್ಲದೂ ಕೂಡ ಗಮನಿಸ್ತಾ ಇರ್ತೀವಿ ಒಂದು ಸತಿ ಒಳ್ಳೆ ಮಾತು ಹೇಳ್ತೀವಿ ಎರಡನೇ ಸತಿ ಹೇಳ್ತೀವಿ ಇಲ್ಲಾಂದರೆ ನಿಮ್ಮ ಊರಿಗೆ ಹೋಗ್ರಮ್ಮ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಬೇಕಾಗತ್ತೆ ಹಾಗಾಗಿ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ ಇವತ್ತು ನಿಮ್ಮ ರಾಘಣ್ಣ MP ಇರ್ಬೋದು ನಾಳೆ ಇನ್ನೊಬ್ಬ ಬರ್ಬೋದು MLA ಸುಕುಮಾರಣ್ಣ ಇರ್ಬೋದು ನಾಳೆ ಇನ್ನೊಬ್ಬ ಸರ್ಕಾರ ಬರ್ಬೋದು ಅದರ ಅಭಿವೃದ್ಧಿ ಕೆಲಸಕ್ಕೆ ಕಲ್ಲಾಕುವಂಥ ಕೆಲಸವನ್ನು ನಮ್ಮ ಅಧಿಕಾರಿ ಬಂಧುಗಳು ದಯಮಾಡೋದಕ್ಕೆ ಮೇಲಧಿಕಾರಿಗಳು ಅದಕ್ಕೆ ಬೇಕಾದಂಥ ಗಮನವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊತೀನಿ ಇವತ್ತು ಇರಿಗೇಷನ್ಗೆ ಸಂಬಂಧಪಟ್ಟಂತೆ ತಾವೇ ಹೇಳಿ ಸೌಕೂರು ಸಿದ್ದಾಪುರ ನಮ್ಮ ಸುಬ್ಬರಾಡಿ ಪಶ್ಚಿಮ ವಾಹಿನಿಯ ಒಂದು ಬ್ಯಾರೇಜ್ಗಳನ್ನು ಕಟ್ಟುವಂಥ ಕೆಲಸ ಇವತ್ತು MLA ಅವರ ಸಹಕಾರದಿಂದ ಸುಮಾರು 400-500 ಕೋಟಿ ವೆಚ್ಚವನ್ನು ಮಾಡಿ ಪ್ರವಾಸೋದ್ಯಮಕ್ಕೆ ಇವತ್ತು ನಾನು ಬರ್ಕೊಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾರ ಒಂದು ತಾಲೂಕಿಗೆ ಅತ್ಯಂತ ಹೆಚ್ಚಿನ ಪ್ರವಾಸೋದ್ಯಮಕ್ಕೆ ಹಣ ಬಂದಂಥ ತಾಲೂಕು ಯಾವುದು ಅಂದರೆ ಅದು ನಮ್ಮ ಬೈಂದೂರು ಕ್ಷೇತ್ರ ಅಂತ ಹೇಳಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮರವಂತೆ ಸೋಮೇಶ್ವರ ಬೀಚು ಅಭಿವೃದ್ಧಿಗೆ ಬಜೆಟಲ್ಲಿ ಹಣ ಇಟ್ಟಿದ್ದಾರೆ ನಮ್ಮ ದೌರ್ಭಾಗ್ಯ ದುಡ್ಡಿಟ್ಟು 3 ವರ್ಷ ಆಯಿತು ಇವತ್ತು ಕೂಡ ಟೆಂಡರ್ ಕರೀಲಿಕ್ಕೆ ಆಗಿಲ್ಲ ನಿನ್ನೆ ಕೂತ್ಕೊಂಡು ಕೋಡ್ ಆಫ್ ಕಂಡಕ್ಟ್ ಬರುತ್ತಪ್ಪ ಅಂಥೇಳಿ ಆ ಟೂರಿಸಂ ಇಲಾಖೆಯ ಅಧಿಕಾರಿಗಳನ್ನು ಕೂರಿಸ್ಕೊಂಡು ನೂರಾರು ಅದಕ್ಕೆ ಕಾರಣಗಳು ಕಥೆಗಳು ಸ್ವಲ್ಪ ಕೆಲವು ಬೇಜವಾಬ್ದಾರಿ ಅಧಿಕಾರಿಗಳಿದ್ದಾರೆ ಅದು ಪ್ರತಿಫಲ ಇವತ್ತು ಕೂಡ ಒಂದು ಟೆಂಡರ್ ಕರೀಲಿಕ್ಕೆ ಆಗಿಲ್ಲ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ದೇವರದಿಂದ ಅವರು ಬಂದಾದ ಮೇಲೆ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಇದೆಲ್ಲದೂ ಕೂಡ ಫಾಸ್ಟ್ ಮಾಡ್ತಾ ಇದ್ದಾರೆ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗ ಈ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋಂಥ ದಿಕ್ಕಿನಲ್ಲಿ ಗಮನವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತ ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಈ ವರ್ಷದಲ್ಲಿ 25,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ರೈತರಿಗೆ ಕೃಷಿ ಸನ್ಮಾನ ಯೋಜನೆಯಲ್ಲಿ ಪ್ರತಿ ವರ್ಷ 10,000 ರೂಪಾಯಿಯನ್ನು ಅಕೌಂಟೇ ಹಾಕ್ತೀವಿ ಒಟ್ಟು 24,000 ರೈತರಿಗೆ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಅಕೌಂಟಿಗೆ ಇವತ್ತು ಹಣ ಜಮಾ ಆಗ್ತಾ ಇದೆ 24,000 ರೈತರ ಅಕೌಂಟಿಗೆ ಈ ರೀತಿ ವೈಯಕ್ತಿಕವಾಗಿ ಫಲಾನುಭವಿಗಳ ಸಂಖ್ಯೆ 1 ಲಕ್ಷಕ್ಕಿಂತ ಮೇಲಿದೆ ಅಂದರೆ ಈ ರೀತಿ ಇವತ್ತು ಹಿಂದೂ ಕೂಡ ನೀವು ತೆರಿಗೆ ಹಣ ಕಟ್ತಾ ಇದ್ದೀರಿ ಇವತ್ತು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀರಿ ಆದರೆ ಹಿಂದೆ ಅಭಿವೃದ್ಧಿ ಕೆಲಸ ಆಗ್ತಿದ್ದಿಲ್ಲ ಇವತ್ತು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇದರ ವ್ಯತ್ಯಾಸವನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಜಾತಿ ಭೇದ ಪಕ್ಷವನ್ನು ಮರೆತು ಒಟ್ಟಾಗಿ ಅಭಿವೃದ್ಧಿ ಮಾಡುವಂಥ ಚುನಾಯಿತ ಪ್ರತಿನಿಧಿಗಳಿಗೆ ಪಕ್ಷಗಳಿಗೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊತ ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ರಾಘಣ್ಣನಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ನಮ್ಮ ಪಿತೃಪಾತದಂಥ ಅತ್ಯಂತ ಗೌರವಕ್ಕೆ ಪಾತ್ರರಾದಂಥ ನಮ್ಮ ಗೌರವಿತ ಶಾಸಕರುಗಳಲ್ಲಿ ನಮ್ಮ ಸುಕುಮಾರ್ ಶೆಟ್ಟರು ಕೂಡ ಒಬ್ಬರು ಅಂತೇಳಿ ತುಂಬ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿಯಿಂದ ಅವರ ಒಂದು ಸಹಕಾರ ಅವರ ಸಹಭಾಗಿತ್ವ ಇದರ ಪ್ರತಿಫಲ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದ ನಮ್ಮ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಇವತ್ತು ಒಂದು ಎಲ್ಲೂರು ಅಂತೇಳಿ ನಿಮ್ಗೆ ಗೊತ್ತಿದೆ ನಮ್ಮ 110 KV ಸ್ಟೇಷನ್ ಸ್ಟೇಷನ್ 10 ವರ್ಷ ಆಗಿತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದ್ದಿಲ್ಲ ಅಭಿವೃದ್ಧಿ ಇನಾಗ್ರೇಷನ್ ಮಾಡೋಕ್ಕಾಗಿದ್ದಿಲ್ಲ ನಮ್ಮ ಇಂಧನ ಸಚಿವರಂಥ ಸುನೀಲ್ ಅವ್ರ ಸಹಕಾರ ಮತ್ತು ನಮ್ಮ ಸುಕುಮಾರ್ ಶೆಟ್ಟರು ಫಾರೆಸ್ಟ್ ಕ್ಲಿಯರೆನ್ಸನ್ನು ಮಾಡಿಸ್ಕೊಂಡ್ಬಂದರು ಅದರ ಪ್ರತಿಫಲ ಮೊನ್ನೆ ನಮ್ಮ ಆ ಒಂದು KV ಸ್ಟೇಷನ್ ಗ್ರಿಡ್ಡನ್ನು ಉದ್ಘಾಟನೆ ಆಗಿದ್ದು ತಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ನಮ್ಮ ಬೈಂದೂರಿಗೆ ಕೋರ್ಟ್ ಇದ್ದಿದ್ದಿಲ್ಲ ನ್ಯಾಯಾಲಯ ಇದ್ದಿದ್ದಿಲ್ಲ ಇವು ದೇವ್ರ ದಯೆಯಿಂದ ನ್ಯಾಯಾಲಯ ಆಯಿತು ಅಂದರೆ ಈ ರೀತಿ ಇವತ್ತು ಒಬ್ಬ ಆಧುನಿಕ ಭಗೀರಥರ ಅಂತ ನಾವೇನು ಹೇಳ್ತೀವಿ ಆ ರೀತಿ ಎಲ್ಲ ಚುನಾಯಿತ ಪತ್ರಗಳ ಸಹಕಾರದಿಂದ ನೀರು ಕೊಡುವಂತ ಕೆಲಸ ಮತ್ತೆ ಜಗಣಾಚಾರಿ ಕೇಳಿದಿರ್ತಾವು ಈಗ ತಾನೇ ನಮ್ಮ ಈಶ್ವರಪ್ಪನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆದಂತ ದೇವಸ್ಥಾನ ಅಂದ್ರು ಆಗಿನ ಕಾಲದಲ್ಲಿ ಅದೇ ತರ ಜಕಣಾಚಾರಿ ಅವರು ಕೂಡ ಈ ಭೂಮಂಡಲವನ್ನ ಕಟ್ಟಿದ ನಾವು ಕೇಳ್ತೀವಿ ಆ ರೀತಿ ಇವತ್ತು ನಮ್ಮ ಬೈಂದೂರು ಕ್ಷೇತ್ರದ ಜಕಣಾಚಾರಿ ಯಾರು ಅಂದ್ರೆ ನಮ್ಮ ಹೆಮ್ಮೆಯ ಸುಕುಮಾರ್ ಶೆಟ್ಟರು ಅಂದ್ರು ಕೂಡ ತಪ್ಪಾಗಲಾರದು ನಮ್ಮ ಶಾಸಕರ ನೇತೃತ್ವ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಈ ತಾಲೂಕು ಕಟ್ಟುವಂತ ಕೆಲಸ ಆಗಿದೆ ಬರುವಂತ ದಿನದಲ್ಲಿ ನಮ್ಮ ಆಸೆ ಇದೆ ನಮ್ಮ ಬೈಂದೂರಿಗೆ ಒಂದು ಸಣ್ಣ ಒಂದು ಏರ್ ಸ್ಟ್ರಿಪ್ ಅನ್ನು ಮಾಡಬೇಕು ಒಂದು ವಿಮಾನ ನಿಲ್ದಾಣವನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿ ಆದಿಕಲ್ಲೂ ಕೂಡ ಬರುವಂತ ದಿನದಲ್ಲಿ ಆದ್ಯತೆ ಕೂಡ ನಾವು ಕೆಲಸ ಮಾಡ್ತೀವಿ ಕೇಬಲ್ ಕಾರ್ ಕೊಲ್ಲೂರು ಮತ್ತು ಶಂಕರಾಚಾರ್ಯರ ಪೀಠಕ್ಕೆ 365 ಕೋಟಿ ವೆಚ್ಚವನ್ನು ಮಾಡಿ ಈಗಾಗಲೇ ನಮ್ಮ ತಹಸೀಲ್ದಾರ್ ನಮ್ಮ ರೆವಿನ್ಯೂ ನಮ್ಮ ಡಿ ಸಿ ಅವರ ಸಹಕಾರದಿಂದ ಸರ್ವೆ ಆಗಿದೆ ಸುಮಾರು 1 ಕಿಲೋಮೀಟರ್ಗೆ 60 ಕೋಟಿ ಬೇಕಾಗತ್ತೆ ಅದು ಕೂಡ ನಮ್ಮ ಕೇಂದ್ರದ ಸರ್ಕಾರದಿಂದ ಇವತ್ತು ಸ್ಯಾಂಕ್ಷನ್ ಆಗಿದೆ ಆ ಕೇಬಲ್ ಕಾರ್ ಆಯಿತು ಅಂದರೆ ನಮ್ಮ ಬೈಂದೂರು ಒಂದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಾಕಷ್ಟು ಒಂದು ಶಕ್ತಿ ತುಂಬುವಂಥದ್ದಾಗುತ್ತೆ ಬರುವಂಥದಲ್ಲಿ ನಮ್ಮ ರಾಜ್ಯದ ನಮ್ಮ ದೇಶದ ಭೂಪಟದಲ್ಲಿ ನಮ್ಮ ಬೈಂದೂರನ್ನು ಅತ್ಯುತ್ತಮವಾದಂಥ ಒಂದು ಪ್ರವಾಸೋದ್ಯಮ ಕೇಂದ್ರ ಮಾಡೋ ದಿಕ್ಕಿನಲ್ಲಿ ಎಲ್ಲರ ಸಹಕಾರದಿಂದ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಕಮ್ಮಿ ಅವಧಿಯಲ್ಲಿ ಯಾವುದೋ ಒಂದು 5 ಸ್ಟಾರ್ ಹೋಟ್ಲಿಗೆ ಬಂದ ಅಂತ ಅಂದ್ಕೊಂಡೆ ನಾನು ಬಾಬಣ್ಣ ತಾಲೂಕು ಆಫೀಸಿಗೆ ಬಂದಾಗ ಯಾವುದೋ ಸ್ಟಾರ್ ಹೋಟ್ಲಿಗೆ ಬಂದ ಅಂತ ನಾನು ಅಂದ್ಕೊಂಡೆ ತುಂಬ ಅಚ್ಚುಕಟ್ಟಾಗಿ ತುಂಬ ವಿಶಾಲವಾಗಿ ನಮ್ಮ ಹೌಸಿಂಗ್ ಬೋರ್ಡಿಂದ ಸುಮಾರು 10 ಕೋಟಿಗಿಂತ ಹೆಚ್ಚು ವೆಚ್ಚವನ್ನು ಮಾಡಿ ನಮ್ಮ ಅಧಿಕಾರಿಗಳು ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಶ್ರಮಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಬಂದಂಥ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳಿಗೆ ವಂದನೆ ಅಭಿನಂದನೆ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ